ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಹಲೋ ಶಾಂತಿಯವರೇ, ಅಷ್ಟು ರಾತ್ರಿಯಲ್ಲಿ ಯಾಕೆ ಮನೆಯಿಂದ ಹೊರಗಡೆ ಕೂತಿದ್ರಿ? ಏನಾದರೂ ಪ್ರಾಬ್ಲಮ್ಮಾ? ಸಂಕೋಚ ಪಟ್ಕೋಬೇಡಿ, ಏನೇ ಇದ್ರೂ ಹೇಳಿ, ನಾನು ಸರಿ ಮಾಡ್ತೇನೆ. ಅಯ್ಯೋ ಮೇಡಮ್, ಅಂಥದ್ದೇನೂ ಇಲ್ಲ. ನನಗೆ ಸ್ವಲ್ಪ ನಿದ್ದೆ ಬರಲಿಲ್ಲ. ಯಾಕೋ ಹೊರಗಡೆಯಿಂದ ಒಂದ್ಸಲ ನಮ್ಮನೆ ಶಾಂತಿ ನಿವಾಸನ ನೋಡಬೇಕು ಅಂತ ಆಸೆ ಆಯಿತು. ಹಾಗೆ ನಮ್ಮ ಮಾವನೂರು ಕಟ್ಸಿದ ಮನೆ ಅಲ್ವಾ, ಬೋರ್ಡ್ ಕೆಳಗಡೆ ಹೇಗಿರುತ್ತೆ ಅಂತ ನಾನು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಆಮೇಲೆ ಹೋಗಿ ನಿದ್ದೆ ಮಾಡಿಬಿಟ್ಟೆ ಮೇಡಮ್. ಅಲ್ವೇನ್ರಿ? ಹೌದು ಮೇಡಮ್, ನನಗೆ ಹೇಳ್ಬಿಟ್ಟೆ ಶಾಂತಿ ಹೊರಗಡೆ ಹೋಗಿದ್ದು. ಹಾಗಾದ್ರೆ ಸಮಸ್ಯೆ ಏನೂ ಇಲ್ಲ ಅಲ್ವಾ ಸುಶಾಂತ್ ಅವರೇ? ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಮೇಡಮ್. ಆದರೂ ನೀವ್ಯಾಕೆ ನಮ್ಮನ್ನು ಬರಕ್ ಹೇಳಿದ್ರಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಮೇಡಮ್. ಸುಮ್ ಸುಮ್ನೆ ಯಾರಾದ್ರೂ ಡಿಪಾರ್ಟ್ಮೆಂಟ್ ಇಂದ ಫೋನ್ ಮಾಡಿ ಬನ್ನಿ ಅಂತ ಕರೀತಾರ ಸುಶಾಂತ್ ಅವರೇ, ಅದಕ್ಕೂ ಒಂದು ರೀಸನ್ ಇದೆ. ನಿಮ್ಮ ಹೆಂಡತಿ ಶಾಂತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ನನಗೆ ಗೊತ್ತಾಗಬೇಕು. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ನಿಮ್ಮ ಹೆಂಡತಿ ಶಾಂತಿ ಗ್ರೇಟ್ ಕಣ್ರಿ. ಮಗು ಕಾಣೆ ಆದಾಗ್ಲಿಂದ ಬೆಂಕಿ ಮೇಲೆ ಕೂತು ತಪಸ್ ಮಾಡಿದ್ದಾರೆ. ಇಂಥ ಹೆಂಡತಿನ ಪಡೆಯೋದಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದ್ದೀರ ಮೇಡಮ್. ನಿಜ ಹೇಳಬೇಕು ಅಂದ್ರೆ ಇಂಥ ಗಂಡನ್ ಪಡೆಯೋಕೆ